ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ ಬಂದಂತಹ ಮತ್ತೊಬ್ಬರು ವ್ಯಕ್ತಿಯನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದೀವಿ ಮೂವತ್ತು ವರ್ಷಗಳ ಕಾಲ ಸುಬೇದಾರ್ ಮೇಜರ್ ಆಗಿ ಸೇವೆಯನ್ನು ಸಲ್ಲಿಸಿ ಬಂದಂತವ್ರು ಹಾಗೂ ನಮ್ಮ ಭಾರತೀಯ ಸೇನೆಯ ವ್ಯವಸ್ಥೆ ಬಗ್ಗೆ ಅತಿ ಹೆಚ್ಚು ತಿಳ್ಕೊಂಡಂತಹ ವ್ಯಕ್ತಿ ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ ನಮ್ದು ಫ್ಯಾಮಿಲಿ ಒಂದು ಸೈನಿಕ ಕುಟುಂಬ ಅಂತ ಹೇಳ್ಬೋದು ನನ್ಗೆ ಒಂದೆರಡು ದಿವಸ ಟೈಮ್ ಬೇಕು ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಸೆಲೆಕ್ಷನ್ ಆಫೀಸರ್ ಇದ್ದವ್ರು ಹೇಳಿದ್ರು ಕರ್ನಾಟಕದವರದಲ್ಲ ಇದೇ ಪ್ರಾಬ್ಲಮ್ ಇವ್ರು ಓಡೋಗ್ಬಿಡ್ತಾರೆ ನಿನ್ಗೂ ಓಡೋ ಆಸೆ ಇದೆಯಾ ಬರಕ್ ಮನ್ಸಿಲ್ವಾ ಹೋಗ್ ಹೋಗೋ ಸರ್ಟಿಫಿಕೇಟ್ ಗೋ ಬ್ಯಾಕ್ ತುಂಬ ಇಂಟ್ರೆಸ್ಟ್ ಇದ್ದು ಅಂದ್ರೆ ಏನಾದ್ರು ಇನ್ನೂ ತಿಳ್ಕೋಬೇಕು ಮಿಲಿಟರಿ ಬಗ್ಗೆ ಅಂತ ಆಗ ನೋಡಿದ್ರೆ ನನ್ನ ಒಂದು ಬುಕ್ ಸಿಕ್ತು ಟೆನ್ ಡೇಸ್ ಟು ಡಾಕಾ ಅಂತ ಸೆವೆಂಟಿ ಒನ್ ವಾರ್ ಬಗ್ಗೆ ಪೂರ್ತಿ ಡಿಟೇಲ್ ಆಗಿ ಅವಾಗೆಲ್ಲ ಈ ತರ ಏನು ಬದ ಮನೆಗೆ ಡೆಡ್ ಬಾಡಿ ಕಳಿಸೋ ಸುಬಿಧಾ ಇರಲಿಲ್ಲ ಅಲ್ಲೇ ಅವ್ರನ್ನ ಸಮಾಧಿ ಮಾಡ್ತಿದ್ರು ಅದು ಮಾಡಿದ್ದ ಗುರುತುಗಳು ಎಲ್ಲ ನನಗೆ ಸಿಕ್ತು ನಾನು ಕಾಶ್ಮೀರ್ ಹೋದಾಗ ಎರಡು ವರ್ಷ ಏನು ಇರಲಿಲ್ಲ ಚೆನ್ನಾಗಿ ಆಯ್ತು ಬಟ್ ಏಟಿ ನೈನ್ ಅಲ್ಲಿ ಟೆರರಿಸಂ ಶುರು ಆಯ್ತದೆ ಆ ಎಲ್ಲರಿಗೂ ನಮಸ್ಕಾರ ಇಂಟೆಡ್ ಮೀಡಿಯಾದ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ ಬಂದಂತಹ ಮತ್ತೊಬ್ಬರು ವ್ಯಕ್ತಿಯನ್ನು ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದೀವಿ ಪುಟ್ಟರಾಜು ಅಂತ ನಮ್ಮ ಊರಿನವರೇಂದರೆ ನಮ್ಮ ಚಂದರಾಯಪಟ್ಟಣದವರನ್ನೇ ಸೊ ಅವರು ನಮ್ಮ ಒಂದು ಭಾರತೀಯ ಸೇನೆಯಲ್ಲಿ ಮೂವತ್ತು ವರ್ಷಗಳ ಕಾಲ ಸುಬೇದಾರ್ ಮೇಜರಾಗಿ ಸೇವೆಯನ್ನು ಸಲ್ಲಿಸಿ ಬಂದಂಥವ್ರು ಹಾಗೂ ನಮ್ಮ ಭಾರತೀಯ ಸೇನೆಯ ವ್ಯವಸ್ಥೆ ಬಗ್ಗೆ ಅತಿ ಹೆಚ್ಚು ತಿಳ್ಕೊಂಡಂತಹ ವ್ಯಕ್ತಿ ಅಂದರೂ ಸಹ ತಪ್ಪಾಗಲಿಕ್ಕಿಲ್ಲ ಸೊ ಇವತ್ತು ನಾವು ಅವ್ರನ್ನ ಭೇಟಿಯಾಗಿ ಅವರ ಒಂದು ಸೇನಾ ದಿನಗಳು ಹೇಗಿತ್ತು ಮತ್ತು ಅವರ ಒಂದು ಸೇನಾ ಅನುಭವಗಳು ಹೇಗಿತ್ತು ಅನ್ನೋದನ್ನು ನಾವು ನಿಮ್ಮ ಹತ್ರ ಶೇರ್ ಮಾಡಿಸ್ತಾ ಹೋಗ್ತೀವಿ ದಯವಿಟ್ಟು ವೀಡಿಯೋಸ್ಗಳನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದೆಲ್ಲ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಜೊತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವೀಡಿಯೋನ ಶೇರ್ ಮಾಡಿ ಅಂತೇಳ್ತಾ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸರ್ ಮೊದಲನೇದಾಗಿ ನಮ್ಮ ಒಂದು ಪುಟ್ಟ ಚಾನಲ್ಗೆ ನಿಮಗೆ ಸ್ವಾಗತ ಅದಕ್ಕೂ ಮೊದಲು ಸೊ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಡ್ತಾ ಇದ್ದೀರಾ ಸೊ ಅದಕ್ಕೂ ಕೂಡ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಥ್ಯಾಂಕ್ ಯು ನಾನು ಮೂಲತಃ ಅಂದರೆ ನನ್ನ ನೇಟಿವ್ ಪ್ಲಸ್ ಬಂದು ಆಲೂರು ತಾಲೂಕು ಆಲೂರು ತಾಲ್ಲೂಕಲ್ಲಿ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಏನು ಹಿಮಾವತಿ ಡ್ಯಾಮ್ ಇದೆ ಆ ಡ್ಯಾಮಿನ ಸ್ವಲ್ಪ ಪಶ್ಚಿಮಕ್ಕೆ ಅಂದರೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಳಗಡೆನೆ ನಮ್ಮ ಊರಿದ್ದು ಪುನಾತ್ಪುರ ಗೊದ್ದಿನ ಕೊಪ್ಪಲು ಅಂತ ಇತ್ತಲ್ಲಿ ಅಲ್ಲಿ ನಾನು ಹುಟ್ಟಿದ್ದು ಮೂಲ ಜನ್ಮಸ್ಥಾನ ಅದು ನಮಗೆ ನಮ್ಮ ಸ ಫ್ಯಾಮಿಲಿನಲ್ಲಿ ಹೇಳಬೇಕು ಅಂದರೆ ನಮ್ಮ ತಂದೆಗೆ ತಾಯಿಗೆ ನಾವು ಆರು ಜನ ಗಂಡು ಮಕ್ಕಳು ಎಲ್ಡರು ಸಿಸ್ಟರೊಬ್ಬರು ಎಲ್ಲ ಆರು ಜನ ಇದೆ ಇನ್ನೂ ಮುಂದೆ ಹೋಗಿ ಹೇಳಬೇಕು ಅಂದರೆ ನಮ್ಮದು ಫ್ಯಾಮಿಲಿಯೇ ಒಂದು ಸೈನಿಕ ಕುಟುಂಬ ಅಂತ ಹೇಳ್ಬೋದು ಯಾಕೆಂದರೆ ನಾನು ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಅಲ್ಲಿ ಜಾಯಿನ್ ಆದೆ ಆರ್ಮಿನ ಆದರೆ ನನಗಿಂತ ಎಲ್ಡರ್ ಬ್ರದರ್ ಒಬ್ಬರು ಎಪ್ಪತ್ತ್ ಮೂರಲ್ಲೇ ಜಾಯ್ನ್ ಆಗಿದರು ಅವರು ಎಮ್ ಆರ್ಸಿನಲ್ಲಿ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದಾರೆ ಇನ್ನು ಅದು ಬಿಟ್ಟರೆ ನಮ್ಮ ಮೊದಲನೇ ಅಣ್ಣನ ಮಗ ಒಬ್ಬ ಬಿ ಎಸ್ ಎಫ್ ಅಲ್ಲಿ ಸರ್ವಿಸ್ ಮಾಡಿ ಬಂದಿದ್ದಾನೆ ಎರಡನೇ ಅಣ್ಣನ ಮಕ್ಕಳು ಇಬ್ಬರು ಅವ್ರು ಮೂರು ಜನ ಗಂಡು ಮಕ್ಕಳು ಮೂರು ಜನದಲ್ಲಿ ಇಬ್ಬರು ಮಿಲ್ಟ್ರಿ ಸರ್ವಿಸೇ ಮಾಡಿದವರು ಅವರು ಕೂಡ ರಿಟೈರ್ಡ್ ಆಗಿ ಬಂದಿದ್ದಾರೆ ನಾನು ಎಪ್ಪತ್ತೈದರಲ್ಲಿ ಹೋದವನು ಹೆಚ್ಚಿಗೆ ಸರ್ವಿಸ್ ಮಾಡಿದ್ದು ಅಂತ ಅಂದ್ರೆ ನಾನೇನೆ ನಮ್ಮ ಮನೆಯಲ್ಲಿ ನಾನು ಮೂವತ್ತು ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀನಿ ಕೊನೆ ರ್ಯಾಂಕರಿಗೂ ಸೊ ಎದರ್ ಮೇಜರ್ ಆಗಿ ಬಂದೆ ಬರುವಾಗ ನಮಗೆ ಆಮೇಲೆ ಲೆಫ್ಟಿನೆಂಟ್ ಕೂಡ ಸಿಕ್ತು ಅಂದರೆ ಅದು ಒಂದು ಗೌರವಾರ್ಥವಾಗಿ ಬಾಲ್ಯ ಜೀವನ ಹೇಳಬೇಕು ಅಂದ್ರೆ ಬಹಳ ಕಷ್ಟ ಜೀವನೇ ಒಂದು ನಾವು ಇದ್ದಿದ್ದು ಆ ಡ್ಯಾಮ್ ಒಳಗಡೆ ಆಗೋವಂಥ ಏರಿಯಾದಲ್ಲಿ ಇದ್ದಿದ್ದು ಅಲ್ಲಿ ನಾನು ಹೈಸ್ಕೂಲ್ಗೆ ಹೋಗೋವರೆಗೂ ಅಲ್ಲಿ ಓದಿದ್ದೆ ಹೈಸ್ಕೂಲ್ ಆದಮೇಲೆ ಹೈಸ್ಕೂಲ್ಗೆ ಹೋಗಬೇಕು ಅಂದಾಗ ಅಲ್ಲಿ ಡ್ಯಾಮು ಇರೋದ್ರಿಂದ ನಾವು ಗೊರೂರಿಗೆ ಬರಬೇಕಿತ್ತು ನಮ್ಮ ಊರಿನ ಮಕ್ಕಳೆಲ್ಲ ಆ ಏರಿಯಾದವ್ರು ಎಲ್ಲ ಮಕ್ಕಳು ಸಾಮಾನ್ಯವಾಗಿ ಗೊರೂರಿಗೆ ಹೈಸ್ಕೂಲಿಗೆ ಬರ್ತಿದ್ದವು ಅಲ್ಲೆಲ್ಲೂ ನಮ್ಮ ಸ್ಥಳದಲ್ಲಿ ಹೈಸ್ಕೂಲ್ ಇರಲಿಲ್ಲ ಅಲ್ಲಿಗೆ ಬರಬೇಕು ಅಂದ್ರೆ ಡ್ಯಾಮು ಸ್ಟಾರ್ಟ್ ಆಗಿತ್ತು ತುಂಬಾ ಕೆಲ್ಸಗಳೆಲ್ಲ ಬಹಳ ತ್ವರಿತವಾಗಿ ನಡೀತಾ ಇತ್ತು ಅದರಿಂದ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ಒಂದು ಭಯ ಆದ್ರೆ ಇನ್ನೊಂದು ಡಿಸ್ಟರ್ಬೆನ್ಸ್ ಹಾಗಾಗಿ ಎಲ್ಲರೂ ಕೂಡ ನಾವು ಅಂತಲ್ಲ ಅಲ್ಲಿ ಹೋಗ್ತಾ ಇದ್ದವರೆಲ್ಲ ಕೂಡ ಅಲ್ಲಿಂದ ಬೇರೆ ಬೇರೆ ಕಡೆಗೆ ಎಲ್ಲ ಮಕ್ಕಳನ್ನ ಸೇರ್ಸಕ್ ಶುರು ಮಾಡಿದ್ರು ಅದೇ ತರ ನಮ್ಮನೆಯಲ್ಲೂ ಕೂಡ ನನ್ನನ್ನ ಇಲ್ಲಿ ಯಾಕೋ ಸರಿಯಾಗಲ್ಲಪ್ಪ ಡಿಸ್ಟರ್ಬು ಮಕ್ಕಳಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ನೀನು ನಮ್ಮ ರಿಲೇಶನ್ ಊರಿತ್ತು ಕೊಡಗಿನಲ್ಲಿ ಹೆಬ್ಬಾಲೆ ಅಂತ ಹೆಬ್ಬಾಲೆ ಆ ಹೆಬ್ಬಾಲೆ ಹೈಸ್ಕೂಲಿಗೆ ನನ್ನನ್ನು ಹಾಕಿದ್ರು ನೀನು ಅಲ್ಲಿ ಓದು ಹೈಸ್ಕೂಲ ಅಂತ ಹೇಳಿ ನಾನು ಹೈಸ್ಕೂಲಲ್ಲಿ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೆ ಮಾಡುವಾಗ ಅಲ್ಲಿ ಏನಾಗಿತ್ತು ಅಂದ್ರೆ ಹಿಂದೆ ನಮ್ಮ ಬೆಂಗಳೂರಿಂದ ಹಿಲ್ ಡ್ರೈವಿಂಗ್ ಟ್ರೈನಿಂಗಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಯಾಂಪ್ ಹಾಕೋರು ನಮ್ಮ ಸ್ಕೂಲ್ ಗ್ರೌಂಡಿಂದ ಪಕ್ಕದಲ್ಲೇ ವಿಶಾಲವಾದ ಜಾಗ ಇತ್ತು ಅಲ್ಲಿ ಕ್ಯಾಂಪ್ ಹಾಕೋರು ತಿಂಗಳಗಟ್ಟಲೆ ಬಂದು ಕ್ಯಾಂಪ್ ಹಾಕೋರು ಅಲ್ಲಿಂದ ಪಶ್ಚಿಮಕ್ಕೆ ಹೋದ್ರೆ ಕುಶಲ್ನ ಅವ್ರ ಮಡಿಕೇರಿ ಕಡೆ ಎಲ್ಲ ತುಂಬಾ ಹಿಲ್ಲಿ ಏರಿಯಾ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡೋರು ಬಟ್ ನಾವು ಹೋಗೋ ಬರುವಾಗ ನೋಡ್ತಿದ್ದೆ ಆ ಕ್ಯಾಂಪ್ ನಲ್ಲಿ ಅವ್ರ ಮೂವ್ಮೆಂಟ್ಸ್ ಆಕ್ಟಿವಿಟೀಸ್ ಎಲ್ಲ ಏನು ಅಂದ್ರೆ ಅವರು ಯಾವುದೇ ಡ್ರೆಸ್ ಅಲ್ಲಿ ಇರಲಿ ಅವ್ರಿಗೆ ರೋಡ್ ರನ್ ಇದನ್ನೆಲ್ಲ ಮಾಡಿಸೋರು ಅವಾಗ ಅವಾಗ ಅರ್ಥ ಆಗ್ತಿರ್ಲಿಲ್ಲ ಬಟ್ ಈವಾಗ ನನಗೆ ಅರ್ಥ ಆಗ್ತದೆ ಯಾಕೆ ಮಾಡಿಸ್ತಿದ್ರು ಹೇಗೆ ಅವರು ಡ್ರೈವಿಂಗ್ ಹೋದ್ ಮುಂಚೆನೆ ಬೆಳಗ್ಗೆ ಪಿ ಟಿ ಆಗಲಿ ಅಥವಾ ಬೇರೆ ಯಾವುದಾದ್ರು ಆಗ್ತಿದ್ದಲ್ಲ ಹೇಗೆ ಮಾಡ್ಸೋರು ಅಂತ ಓಡುವಾಗ ಅವರು ಒಂದೇ ರೀತಿ ಕೈ ಕಾಲು ಎಲ್ಲ ಎತ್ತಿ ಹಾಕೋರು ಒಂದೇ ಥರ ಸೌಂಡ್ ಬರೋದು ನನಗೆ ಅದು ಒಂದು ರೀತಿ ಆಶ್ಚರ್ಯವಾಗಿ ಕಾಣೋದು ಇದೇನು ಇಷ್ಟೊಂದು ಜನ ಹೋಗ್ತಾರೆ ಒಂದೇ ಸರಿ ಕಾಲು ಎತ್ತಾರೆ ಒಂದೇ ಸರಿ ಕೈಯನ್ನ ಎತ್ತಿ ಹಿಂದಕ್ಕೆ ಮುಂದಕ್ಕೆಲ್ಲ ಮಾರ್ಚ್ ಮಾಡ್ತಾರಲ್ಲ ಭಾಳ ಇಂಟ್ರೆಸ್ಟ್ ಆಗಿತ್ತು ನನಗೆ ಆಗಲೇ ನಾನು ಅಟ್ರಾಕ್ಟ್ ಆಗಿದ್ದೆ ಒಂದು ಇದರಿಂದ ಅವ್ರ ಮೂಮೆಂಟ್ಸು ಅದನ್ನೆಲ್ಲ ನೋಡಿ ಅವಾಗಲೇ ಒಂದು ಕಡೆ ಮನಸ್ಸಿನಲ್ಲಿ ಎಲ್ಲೋ ಏ ಮುಂದೆ ನಾನು ಮಿಲ್ಟ್ರಿಗೆ ಹೋಗಬೇಕು ಹೋಗೋಣ ಅಂತ ಅಂದ್ಕೊಳ್ತಿದ್ದೆ ಸರಿ ಅಲ್ಲಿ ನಂದು ಹೈಸ್ಕೂಲ್ ಮುಗೀತು ಮುಗಿದಾದ್ಮೇಲೆ ನನ್ನನ್ನು ಹಾಸನ್ಗೆ ಕಾಲೇಜಿಗೆ ಅಂತೇಳಿ ಪಿ ಯುಗೆ ಅಂತ ಹಾಸನ್ಗೆ ಹಾಕಿದ್ರು ನಾನೇನು ಮಾಡಿದೆ ನನಗೆ ಈ ಒಂದು ಇಂಟ್ರೆಸ್ಟು ಇದ್ದೇ ಇತ್ತು ಮಿಲ್ಟ್ರಿ ಜಾಯಿನ್ ಆಗಬೇಕು ಅಂತೇಳಿ ಆಗ ನನಗೇನು ಕಂಡೀಷನ್ನು ಅಥವಾ ಮಿಲ್ಟ್ರಿ ಬಗ್ಗೆ ಏನೂ ಗೊತ್ತಿರಲಿಲ್ಲ ನಾನೇನು ಮಾಡಿದೆ ಒಂದು ಸಾರಿ ಬೆಂಗಳೂರಿಗೆ ಹೊಟ್ಟೋದೆ ಯಾರೋ ಹೇಳಿದ್ರು ಹಿಂಗೆ ಬೆಂಗಳೂರಲ್ಲಿ ಟ್ರೈನಿಂಗ್ ಇದೆಯೇ ಏನೋ ಸೆಲೆಕ್ಷನ್ ಸೆಂಟರ್ ಇದೆ ಅಲ್ಲಿಗೆ ಹೋದರೆ ತೊಗೊಬಿಡ್ತಾರೆ ಅಂತ ನನಗೇನು ಗೊತ್ತಿಲ್ಲ ಅಲ್ಲಿಗೆ ಹೋದೆ ಅಲ್ಲಿ ಟಿ ಸಿ ಮಾರ್ಕ್ಸ್ ಕಾರ್ಡೆಲ್ಲ ತಗೊಂಡು ಹೋದೆ ಹೋದಾಗ ಅವರೆಲ್ಲ ನೋಡಿದರು ಆಮೇಲೆ ಅವ್ರು ಅಂದರು ಅಂದ್ರೆ ನನಗೆ ಹಿಂದಿ ಓದ್ಲಿಕ್ಕೆ ಬರ್ಲಿಕ್ಕೆ ಅಷ್ಟು ಗೊತ್ತಿತ್ತು ಹೊರತು ಅರ್ಥ ಆಗ್ತಿರ್ಲಿಲ್ಲ ಅಷ್ಟಾಗಿ ಅವ್ರು ಹೇಳ್ದ ಅವಿ ತುಂಬಾ ಚಹಾ ಪಡಾಯಕರು ಅವ್ರ ಪಡಾಯಕರ್ಕೆ ಫಿರೋಜ್ ಚೇಲ್ಡೇ ತುಮ್ ಅಂತ ಅಂದ್ರು ಅಂದ್ರೆ ತುಂಬಾ ಚಿಕ್ಕವನು ಏಜ್ ಆಗಿಲ್ಲ ಏಯ್ಟೀನ್ ಅವರ್ ಕ್ರಾಸ್ ಆಗ್ಬೇಕು ಇನ್ನೂ ಆಗಿಲ್ಲ ಹೋಗ್ ನೀನು ವಾಪಸ್ ಹೋಗು ಚೆನ್ನಾಗಿ ಓದ್ಬಿಟ್ಟು ಆಮೇಲೆ ಬಾ ಅಂತ ಹೇಳಿದ್ರೆ ಕಡಿಮೆ ಅಂದ್ರೂ ಏಯ್ಟೀನ್ ಕ್ರಾಸ್ ಆಗಿರ್ಬೇಕು ಹ್ಮ್ ಅವಾಗ ನಂದು ಇನ್ನೂ ಏಯ್ಟೀನೇ ಆಗಿರಲಿಲ್ಲ ಆವಾಗಲೇ ಹೋಗ್ಬಿಟ್ಟಿದ್ದೆ ಹಂಗಾಗಿ ಅವರು ವಾಪಸ್ ಕಳ್ಸಿದ್ರು ಹೇಳಿ ಕಳ್ಸಿದ್ರು ಹೀಗೆ ಅಂತ ಸರಿ ಅಂತೇಳಿ ನಾನು ವಾಪಸ್ ಬಂದೆ ಆಮೇಲೆ ಬಂದಾಗ ಈ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾಯ್ತು ಓ ಹಿರಿಯವನು ಹೋಗಿದ್ದಾನೆ ಇವನು ಬೇರೆ ಮಿಲಿಟ್ರಿಗೆ ಹೋಗಿ ಕೊಟ್ಟಿದ್ದಾನೆ ಈಗ ಹುಡುಗರುತ್ರು ನಮ್ಮ ತ್ರು ಹೇಳ್ಬಿಟ್ರು ಯಾರು ಏ ಈಗ ಹೋಗಿದ್ದ ಇನ್ನೊಂದು ಎರಡು ವರ್ಷ ಕಳೆದ್ರೆ ತಗೋತಾರಂತೆ ಹೋಗ್ಬಿಡ್ತಾನಂತೆ ಅಂತ ನಮ್ಮಲ್ಲಿ ಏನು ಮಾಡಿದ್ರು ಕಾಲೇಜ್ ಹೋಗೋದು ಬೇಡ ನೀನು ಸೀದಾ ಟೀಚರ್ ಟ್ರೈನಿಂಗ್ ಹೋಗಿಬಿಡ್ಲು ಅಂದರೆ ಟೀಚರ್ ಟ್ರೈನಿಂಗ್ ಹೋದ್ರೆ ಏನು ಅಂದರೆ ಜಾಬ್ ಸಿಕ್ಬಿಡುತ್ತೆ ಜಾಬ್ ಸಿಕ್ಕಿದ್ಮೇಲೆ ಅವ್ನು ಹೋಗಲ್ಲ ಆ ಕಡೆಗೆ ಅನ್ನೋ ಅಭಿಪ್ರಾಯ ಅವ್ರದ್ದು ಮನೆಯವ್ರದ್ದು ಸರಿ ಅಂತ ಹಾಕಿದ್ರು ನನ್ನಲ್ಲಿ ಆದ್ರಲ್ಲಿ ನನಗೆ ಎರಡು ವರ್ಷ ಕಂಪ್ಲೀಟ್ ಮಾಡಿದೆ ಎಜುಕೇಷನ್ ಬಗ್ಗೆ ಈಗ ನಾಗೆ ಇಂಥ ಮೆರಿಟೇ ಬರಬೇಕು ಈ ಕ್ಲಾಸು ಫಸ್ಟು ಸೆಕೆಂಡು ಮೆರಿಟ್ ಇವೇನೂ ಗೊತ್ತಿರಲಿಲ್ಲ ಏನು ಇರ್ಲಿಲ್ಲ ಪಾಸ್ ಸ್ಪೈಲ್ ಅನ್ನೋದು ಅಷ್ಟೇ ನಮಗೆ ಗೊತ್ತಿತ್ತು ಓದ್ತಾ ಇದ್ವಿ ಪಾಸ್ ಆಗ್ಬೇಕು ಅನ್ನೋದು ಏನು ಅಷ್ಟೇ ಇದ್ದಿದ್ದು ಅವತ್ತಿಗೆ ಒಂದ್ ಕಡೆ ಎಲ್ಲೋ ನನಗೆ ಒಂದು ಕ್ರೇಜ್ ಇದ್ದೇ ಇತ್ತು ನಾನು ಆದ್ಮೇಲೆ ಅವ್ರಿಗೆ ಹೋಗ್ಬಿಡ್ಬೇಕು ಈಗ ಅವ್ರು ದುಡ್ಡು ಕಟ್ಟೆಲ್ಲ ಸೇರ್ಸಿದಾರೆ ಅಂತ ಹೇಳ್ಬಿಟ್ಟು ಟೂ ಇಯರ್ಸ್ ಮಾಡ್ದೆ ಮಾಡಾದ್ಮೇಲೆ ಒಂದಿವ್ಸ ಈಗ ಹಾಸನ ಕಡೆ ಬಂದಿದ್ದೆ ಇದಕ್ಕೆಲ್ಲ ಅರ್ಜಿ ಹಾಕ್ಸಿದ್ರು ನಮ್ಮ ಮನೇಲೆ ಅರ್ಜಿ ಹಾಕು ಟೀಚರ್ಗೆ ಎಲ್ಲ ಡಿ ಎಲ್ ಆರ್ ಸಿ ಅಂತ ಕಾಲ್ಫಾರ್ ಆಗೋದು ಅಂತ ಫ್ರೆಂಡ್ಸ್ ಎಲ್ಲ ಹಾಕಿದ್ರು ಹಾಗೆ ಬಂದಿದ್ದೆ ನನ್ನ ಅದೃಷ್ಟವೇನು ಅವತ್ತು ಬೆಳಿಗ್ಗೆ ನಾನು ಫ್ರೆಂಡ್ಸ್ ರೂಮಲ್ಲಿದ್ದು ಊರಿಗೆ ಹೋಗ್ಲಿಕ್ಕೆ ಅಂತ ಬೆಳಗ್ಗೆ ಇದ್ದು ಬಂದೆ ಅಷ್ಟೊಂದು ಏಳು ಏಳುವರೆ ಆಗಿರ್ಬೋದು ಬಂದಾಗ ಅಲ್ಲಿ ಇನ್ಸ್ಪೆಕ್ಷನ್ ಬಂಗಲೋ ಅಂತಿತ್ತು ಅಲ್ಲೇ ಸೆಲೆಕ್ಷನ್ ನಡೀತಾ ಇತ್ತು ಮಿಲ್ಟ್ರಿಗೆ ಹ್ಞೂ ನನಗೆ ಭಾಳ ಆಯಿತು ಹಾಂ ನಾನು ಬೆಂಗಳೂರಿಗೆ ಹೋಗೋದೇನೆ ಇಲ್ಲೇ ಬಂದಿದ್ದಾರಲ್ಲ ಇಲ್ಲೇ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತೇಳಿ ಹೋದೆ ಹೋದಾಗ ಎಲ್ಲ ಇದು ನಡೀತು ಸೆಲೆಕ್ಷನ್ನು ಆಯಿತು ಬಟ್ ಯಾವುದಕ್ಕೆ ಸೆಲೆಕ್ಷನ್ ಮಾಡಿದರೆ ಏನು ಎಂತ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಆಗ ಒಟ್ಟಿನಲ್ಲಿ ಸೆಲೆಕ್ಷನ್ ಆಯಿತು ಮಿಲ್ಟ್ರಿಗೆ ಹೋಗಬೇಕು ಹಾಂ ಹೋಗ್ಬೇಕಂದ್ರೆ ಸೆಲೆಕ್ಷನ್ ಆಯಿತು ಆಮೇಲೆ ಅವರು ಒಂದು ಇದು ಕೇಳಿದರು ನೀವು ಇಲ್ಲಿ ನಿಮ್ಮ ಎಮ್ ಎಲ್ ಆಗಲಿ ಯಾರಿಂದಲ್ಲ ಅವರು ಒಂದು ಲೆಟ್ರ್ ಬೇಕು ನಿಮಗೆ ಕಂಡಕ್ಟ್ ಸರ್ಟಿಫಿಕೇಟ್ ಥರ ಇವರು ಒಳ್ಳೆ ವ್ಯಕ್ತಿ ಅನ್ನೋದ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ತಗೊಂಬ ಅಂದರು ನನಗೆ ಯಾವ ಎಮ್ ಎಲ್ ಎ ಗೊತ್ತಿಲ್ಲ ಅಂತ ಸೊ ಇಲ್ಲೇ ಇಲ್ಲ ನೀ ಯಾವುದು ಯಾರ ಕಡೆಯಿಂದ ತರಲೇಬೇಕು ಅಂತ ಆಗ ನನ್ಗೆ ಹೊಳೆದಿದ್ದೆ ನಾನು ಟೀಚರ್ ಟ್ರೈನಿಂಗ್ ಮಾಡಿದ್ನಲ್ಲ ಆ ಕಾಲೇಜು ಹಾಸನಂಬ ಕಾಲೇಜು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗಿ ಈಗಂತ ಹೇಳಿದೆ ಅಲ್ಲಿ ಪ್ರಿನ್ಸಿಪಾಲ್ರು ಮತ್ತು ಸೂಪುಡೆಂಟ್ ಹೇಳಿದರು ಏಯ್ ಮಿಲ್ಟ್ರಿಗೆ ಹೋಗ್ತೀಯ ಬಾ 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 ಏನ್ ಬೇಕು ಹೇಳು ನಾ ಕೊಡ್ತೀನಿ ಇಲ್ಲಿ ಅಂತ ಅವರೊಂದು ಸರ್ಟಿಫಿಕೇಟ್ ಕೊಟ್ಟರು ಅದನ್ನು ತಗೊಂಡು ಮತ್ತೆ ಹೋದೆ ಓಕೆ ಓಕೆ ಹಾಂ ನೀನು ರೆಡಿ ಆಗು ಅಂತ ಹೇಳಂದ್ರು ನಾನು ಆಮೇಲೆ ನನಗೆ ಹಿಂದಿ ಬರ್ತಿರಲಿಲ್ಲ ಅಲ್ಲಿ ಒಬ್ಬರಿಗೆ ಮಾತ್ರ ಕನ್ನಡ ಬರ್ತಿತ್ತು ಮೆಡಿಕಲ್ ಮಾಡಿದ್ರಲ್ಲ ಡಾಕ್ಟ್ರು ಅವ್ರಿಗೆ ಅವ್ರ ಹತ್ರ ಹೇಳಿದೆ ಸರ್ ಹೀಗೆ ನನಗೆ ಒಂದೆರಡು ದಿವಸ ಟೈಮ್ ಬೇಕು ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಅವ್ರು ಕೇಳಿದರು ಅವರು ಸೆಲೆಕ್ಷನ್ ಆಫೀಸರ್ ಇದ್ದವ್ರು ಹೇಳಿದ್ರು ಓ ಕರ್ನಾಟಕದವರದಲ್ಲ ಇದೇ ಪ್ರಾಬ್ಲಮ್ಮು ಇವ್ರು ಓಡೋಗ್ಬಿಡ್ತಾರೆ ಆಸೆ ಇದೆಯಾ ಬರಕ್ ಮನ್ಸಿಲ್ವಾ ಹೋಗ್ ಹೋಗ್ ತಗೋ ಸರ್ಟಿಫಿಕೇಟ್ ಬ್ಯಾಕ್ ಆದ್ಮೇಲೆ ಏನೋ ಒಂದ್ ದಿವಸ ಎರಡು ದಿವಸ ಕೊಟ್ರೆ ಆಮೇಲೆ ಹೋಗಿ ಜಾಯ್ನ್ ಆಗ್ಬೋದಲ್ಲ ಅಂತ ಹೇಳಿ ಅವರು ಹೇಳೋತಿಗೆ ಇಲ್ಲ ಒಪ್ತಾ ಇಲ್ಲ ಈಗ ಎಲ್ಲ ಬೇರೆ ಕಡೆ ಮಡಿಕೇರಿ ಚಿಕ್ಕಮಂಗ್ಳೂರು ಅಲ್ಲೆಲ್ಲ ಮಾಡ್ಕೊಂಡ್ ಬಂದಿರೋದು ಲಾಸ್ಟ್ ಇದೇನೆ ಇಲ್ಲಿಂದ ಸೀದಾ ನಾವು ಬೆಂಗಳೂರೇನೆ ಅವ್ರು ಅಂದರು ಈಗ ತಗೋ ಈ ಹಣನ ಊಟ ಮಾಡ್ಕೊಂಬ ಬೇರೆಯವ್ರ ಜೊತೆ ಎಲ್ಲ ಬರ್ತಾರೆ ಸಂಜೆ ಇಲ್ಲಿಂದ ಇಂಥವ್ರ ಜೊತೆ ಅಲ್ಲೊಬ್ರು ಒಬ್ಬರಿದ್ದರು ಅವ್ರು ಹೇಳಿದ್ರು ಇವ್ರನ್ನ ಕರ್ಕೊಂಡು ಬೆಳಗ್ಗೆ ನೀವು ರಾತ್ರಿ ನೈಟ್ ಟ್ರೈನ್ ಹತ್ತಿ ಬೆಳಗ್ಗೆ ಟ್ರೈನ್ಗೆಲ್ಲ ವಾರೆಂಟ್ ಕೊಟ್ಟರು ಬೆಳಗ್ಗೆ ನಿನಗೆ ಅಲ್ಲೇ ಸಿಗ್ತದೆ ತಿಂಡಿ ನಾನು ಕೇಳಿದೆ ನನಗೆ ದುಡ್ಡಿಲ್ಲ ನನ್ನ ಹತ್ರ ಬಟ್ಟೆ ಇಲ್ಲ ಇದೊಂದೇ ಡ್ರೆಸ್ ಹಾಕಿರೋದು ನಾನು ಮನೆಗೆ ಹೋಗಿ ಬರಬೇಕು ಅಂದೆ ಇವೆಲ್ಲ ಏನು ಬೇಕಾಗಿಲ್ಲ ಇವೆಲ್ಲ ಮೂಲೆಗೆ ಹಾಕ್ಬೇಕು ನೀನು ಹೋಗಲ್ಲಿ ನೀನು ಬಿಡು ಇಲ್ಲ ಮನಸ್ಸಿಲ್ಲ ಅಂದರೆ ನೀವು ಹೋಗು ಗೋ ಬ್ಯಾಕ್ ಅಂದ್ಬಿಟ್ರು ಸರಿ ಸಿಕ್ಕಿದ ಚಾನ್ಸು ಮುಂಚೆನೂ ನನಗೆ ಸ್ಪಿರಿಟ್ ಇತ್ತು ಓಕೆ ಅಂತ ಹೊರಟೆ ಬೆಳಗ್ಗೆ ಹೋದೆ ಎ ಸಿ ಸೆಂಟ್ರಿಗೆ ಬೆಂಗ್ಳೂರು ಹಾಂ ಬೆಂಗಳೂರಿಗೆ ಅಲ್ಲಿ ಟ್ರೈನಿಂಗ್ ಮುಗಿಸ್ದೆ ಟ್ರೈನಿಂಗ್ ಮುಗಿಸಿ ಆದಮೇಲೆ ಒಂದು ಬೇಸಿಕ್ ಟ್ರೈನಿಂಗ್ ಇತ್ತು ಅದನ್ನು ಮುಗಿಸಿ ಆದಮೇಲೆ ನಾನು ಬೇಸಿಕ್ ಲೀವ್ ಬಂದೆ ಬರೋ ಅಷ್ಟೊತ್ತಿಗೆ ವಿಚಿತ್ರ ಅಂದರೆ ನಮ್ಮ ಮನೆ ಎಲ್ಲ ಏನಿತ್ತು ಊರೆಲ್ಲ ಕಿತ್ತು ಹೋಗಿದ್ರು ಯಾಕೆ ಮುಳುಗಡೆ ಹೇಮಾವತಿ ಇದು ಮುಳುಗಡೆ ಆಗಿ ಡ್ಯಾಮ್ಗೆ ನೀರು ಇಲ್ಲಿ ತುಂಬಾ ಬರುತ್ತೆ ನೀವು ನೀನು ಡೇಂಜರ್ ಅಂತೇಳಿ ಕೀಳ್ಸಿಬಿಟ್ಟಿದ್ರು ಅಲ್ಲಿಂದ ಮತ್ತೆ ಟೆಂಪ್ರರಿ ಆಗಿ ನಮ್ಮ ಒಬ್ಬರು ನಮ್ಮ ಹತ್ರ ಫ್ಯಾಮಿಲಿ ಮೆಂಬರ್ ನಮ್ಮ ಅಣ್ಣ ಒಬ್ಬರನ್ನ ಅಲ್ಲಿ ಹತ್ರವಾದ ಜಾಗದಲ್ಲಿ ಅಂದ್ರೆ ಹೊಲ ಜಮೀನ್ ಎಲ್ಲ ಇತ್ತಲ್ಲ ಅಲ್ಲಿ ಟೆಂಪ್ರರಿ ಶೆಡ್ ಹಾಕಿ ಅಲ್ಲಿ ಬಿಟ್ಟಿದ್ರು ಬಾಕಿ ಅವ್ರು ಮನೆಯೆಲ್ಲ ಕಿತ್ಕೊಂಡು ಕೊಡಗಿನಲ್ಲಿ ಜಮೀನು ಇತ್ತು ನಮ್ದು ನಮ್ಮ ತಂದೆ ಹಿಂದೆನೆ ಗದ್ದೆಲ್ಲ ಮಾಡಿದ್ರು ಚಿಕ್ಕಪ್ಪ ಅಲ್ಲೇ ಇದ್ರು ಅಲ್ಲಿಗೆ ಹೊರಟೋದ್ರು ಈ ನಮ್ಮ ಅಣ್ಣ ಒಬ್ಬರಿದ್ರು ನಂಗೆ ಗೊತ್ತಿಲ್ಲ ಅಲ್ಲಿಗೆ ಬಂದೆ ಅಲ್ಲಿಂದ ಮತ್ತೆ ಆಮೇಲೆ ನಮ್ಮ ತಂದೆ ತಾಯಿ ಎಲ್ಲ ಇದ್ರಲ್ಲ ಅಲ್ಲಿಗೆ ಹೋದೆ ರಜೆ ಮುಗಿಸಿ ಮತ್ತೆ ನಾನು ವಾಪಸ್ ಹೋದೆ ಹೇಳಿದೆ ಅಲ್ಲಿವರೆಗೂ ಹೇಳಿರ್ಲಿಲ್ಲ ನಾನು ಬಿಲ್ಟ್ರಿಗೆ ಅಂತ ಯಾಕಂದ್ರೆ ನಮ್ಮ ತಾಯಿಗೆ ಭಾಳ ಭಯ ಇತ್ತು ನನ್ನ ಎಲ್ರ ಬ್ರದರ್ ಹೋದಾಗಲೇ ಅವರು ಊಟ ಎಲ್ಲ ಬಿಟ್ಟು ಉಪವಾಸ ವಾಪಸ್ ಅಲ್ಲ ನಾನು ಅವರು ಚಿಂತೆ ಹೋಗ್ಬಿಟ್ನಲ್ಲ ಹೋಗ್ಬಿಟ್ನಲ್ಲ ಮನೆ ಬಿಟ್ಟು ಹೋಗ್ಬಿಟ್ನಲ್ಲ ಮಿಲ್ಟ್ರಿಗೆ ಹೋಗ್ಬಿಟ್ನಲ್ಲ ಅಂತ ನಾನು ಈಗ ಹೋದೆ ಅಂತ ಅಂದ್ರೆ ಅವ್ರಿಗೆ ಬಹಳ ಭಯ ಬೀಳೋದು ಗ್ಯಾರಂಟಿ ಅಂತ ಗೊತ್ತಿತ್ತು ಅದಕ್ಕೆ ನಾನೇನ್ ಮಾಡಿದೆ ಅವ್ರಿಗೆ ಹೇಳಲಿಲ್ಲ ನಾನೊಂದು ಲೆಟರ್ ಆಯ್ತೆ ಎರಡು ದಿವಸ ಬಿಟ್ಟು ಹೀಗೆ ಅದಕ್ಕಿಂತ ಮುಂಚೆ ನಾನು ಇದು ಪ್ರಾಕ್ಟೀಸ್ಗೆ ಅಂತ ಹೇಳ್ಬಿಟ್ಟು ಸೆಂಟ್ ಫಿಲೋಮಿನ ಸ್ಕೂಲ್ಗೆ ಹೋಗ್ತಿದ್ದೆ ಹಸನ್ನಲ್ಲೇ ಒಂದು ಸುಳ್ಳು ಹೇಳಿದೆ ಒಂದು ಅವ್ರದೇ ಒಂದು ಬ್ರ್ಯಾಂಚು ಬೇರೆ ಕಡೆ ಇದೆ ಬೆಂಗಳೂರಲ್ಲಿ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಈ ಥರ ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿ ಸ್ವಲ್ಪ ಭಯ ಪಡ್ತಾರೆ ಅಂತ ಹೇಳಿ ನಮ್ಮ ತಂದೆಗೆ ಅಷ್ಟು ಭಯ ಇರಲಿಲ್ಲ ಅಮ್ಮಗೆ ಭಾಳ ಭಯ ಆಗ ಅವನು ಹೋದ ಇವನು ಇದ್ದಾನೆ ಅಂತ ಹೇಳ್ಬಿಟ್ಟು ಸರಿ ಅಷ್ಟಾಯಿತು ನಮ್ಮ ಎರಡರ ಬ್ರದರಿಗೆ ಮಾತ್ರ ಆಗೇನು ಅವರು ಎಮ್ ಆರ್ ಸಿ ನಲ್ಲಿದ್ದರು ಅವ್ರಿಗೆ ಮಾತ್ರ ಹೇಳಿದ್ದೆ ಲೆಟ್ರ್ ಬರೆದು ನಾನು ಈ ಥರ ಬಂದಿದ್ದೀನಿ ಬೆಂಗ್ಳೂರು ಸೆಂಟ್ರಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾತ್ರ ಹೇಳಿದ್ದೆ ಮನೆಗೆ ಹೇಳಬೇಡ ಅಮ್ಮ ಬೇಜಾರು ಮಾಡ್ಕೊತಾರೆ ತುಂಬ ಊಟ ಬಿಡ್ತಾರೆ ಉಪವಾಸ ಇದ್ದು ಬಿಡ್ತಾರೆ ಅಂತ ಸರಿ ಆಗಲಿ ಬಿಡು ನೀನು ಬಂದೆ ಬಿಟ್ಟ ಏನು ಅವಶ್ಯಕತೆ ಇರಲಿಲ್ಲ ನೀನು ಟೀಚರೇ ವರ್ಕ್ ಮಾಡ್ಬೋದಾಗಿತ್ತು ಅಂತ ಅಂದರು ಇಲ್ಲ ನಾನು ಬಂದ್ಬಿಟ್ಟೆ ಅಂದೆ ಸರಿ ಬಿಡು ಅಂತಂದ್ರೆ ಇನ್ನೇನು ಮಾತಾಡಲಿಲ್ಲ ಆಮೇಲೆ ನಂದು ಟ್ರೈನಿಂಗ್ ಶುರು ಆಯಿತು ಟ್ರೈನಿಂಗ್ ಮುಗಿಸಿ ಬೇಸಿಕ್ ಮುಗೀತು ಬೇಸಿಕ್ ಮುಗಿದ್ಮೇಲೆ ನಾನು ಬಂದೆ ಮನೆಗೆ ರಜೆ ಮುಗಿಸ್ಕೊಂಡು ಹೋದೆ ಅವಾಗೆಲ್ಲ ಹೇಳಿದೆ ಮನೆಯವ್ರಿಗೆ ಆದರೂ ಮನೇಲಿ ಅಂದರು ಯಾಕೋ ಅವಶ್ಯಕತೆ ಆಕಿತ್ತು ನಿನ್ನ ಜೊತೆಲ್ಲ ಟೀಚರ್ ವರ್ಕ್ ಮಾಡಲ್ವ ನೀನು ಮಾಡ್ಬೋದಾಗಿತ್ತು ಅಂತ ನನಗೆ ಅದಕ್ಕಿಂತ ಇದರಲ್ಲೇ ಜಾಸ್ತಿ ಇಂಟ್ರೆಸ್ಟು ನಿಮ್ಮ ಬಲವಂತಕ್ಕೆ ಅವಾಗ ನಾನು ಸೇರ್ಕಂಡೆ ಟೀಚರ್ ಟ್ರೈನಿಂಗ್ ಎಲ್ಲ ಮಾಡಿದೆ ಇವಾಗ ಇರಲಿ ಬಿಡಿ ಅಲ್ಲೇ ಇರ್ತೀನಿ ಅಂತೇಳಿ ಅಂದೆ ಈಗ ಒಪ್ಪಿಸ್ದೆ ಆಮೇಲೆ ಅಲ್ಲಿಂದ ನಂದು ಶುರುವಾಯಿತು ಟೆಕ್ನಿಕಲ್ ಟ್ರೈನಿಂಗು ಕ್ಲರ್ಕ್ ಟ್ರೈನಿಂಗ್ ಔರಂಗಾಬಾದಲ್ಲಿ ಇತ್ತು ಅವಾಗ ಆರ್ಮಿ ಕ್ಲರ್ಕ್ ಟ್ರೈನಿಂಗ್ ಕಾಲೇಜ್ ಇತ್ತಲ್ಲಿ ಅಲ್ಲಿಗೆ ಹಾಕಿದ್ರು ಅಲ್ಲೊಂದು ವರ್ಷ ಟ್ರೈನಿಂಗ್ ಮುಗಿಸಿದೆ ಬಟ್ ಒಂದು ವಿಷಯಲ್ಲಿ ಹೇಳಬೇಕು ಅಂದರೆ ನನಗೆ ಹೆಚ್ಚಾಗಿ ಇಂಗ್ಲೀಷನ್ನು ಕಲಿಸಿದ್ದೇ ಅಲ್ಲಿ ಕಲ್ತಿದ್ದೆ ಅಲ್ಲಿ ನಾನು ಹಳ್ಳಿ ಸ್ಕೂಲಲ್ಲಿ ಓದಿದ್ದೆ ಓದೋ ಬರೆಯೋದು ಕಷ್ಟ ಹೊರತು ಗ್ರಾಮಿಟಿಕಲ್ ಆಗಿ ಇಂಗ್ಲೀಷನ್ನು ಹೇಗೆ ಬರೀಬೇಕು ಹೇಗೆ ಇದು ಮಾಡಬೇಕು ಅನ್ನೋದನ್ನು ನಾನು ಅಲ್ಲಿ ಪಡ್ಕೊಂಡೆ ನನ್ನ ನಾಲೆಡ್ಜ್ ಇಂಪ್ರೂವ್ ಆಗಿದ್ದು ಅಲ್ಲಿ ಯಾಕೆಂದ್ರೆ ಅಲ್ಲಿ ಇಂಗ್ಲೀಷು ಅಕಡಿಮೆಕ್ ಸಬ್ಜೆಕ್ಟ್ ಇತ್ತು ಬೇರೆ ಟೈಪಿಂಗ್ ಇರೋದು ಇನ್ನು ಉಳಿದಾಗೆ ಅಲ್ಲಿ ಏನು ನಮಗೆ ಕ್ಲರ್ಕಿಗೆ ಬೇಕಾದಂಥ ಟೆಕ್ನಿಕಲ್ ವಿಷಯಗಳಿದ್ದು ಅದನ್ನ ಹೇಳೋರು ಅಂದರೆ ಈಗ ಅಲ್ಲಿ ಕ್ಲರ್ಕಿಗೆ ಇಂಪಾರ್ಟೆಂಟ್ ಬೇಕಾಗಿದ್ದೇನು ಅಂತಂದ್ರೆ ಲೆಟ್ರನ್ನ ಹೇಗೆ ರೆಡಿ ಮಾಡಬೇಕು ಡ್ರಾಫ್ಟ್ ಹೇಗೆ ಬರೀಬೇಕು ಹೇಗೆ ರೆಡಿ ಮಾಡಬೇಕು ಕರೆಸ್ಪಾಂಡೆನ್ಸು ಬೇರೆ ಕಡೆಯಿಂದ ಬರಲೆ ಉತ್ತರ ಹೇಗೆ ಕೊಡಬೇಕು ಆಮೇಲೆ ಅಲ್ಲಿ ಆರ್ಮಿ ಆರ್ಡ್ರು ಆರ್ಮಿ ರೂಲು ಇವೆಲ್ಲ ಆಕ್ಟ್ ಯಾವ ಆಕ್ಟ್ ಹಾಕ್ಬೇಕು ತಪ್ಪು ಮಾಡಿದ ಏನು ಮಿಲ್ಟ್ರಿ ಇಲ್ಲ ಇದನ್ನೆಲ್ಲ ಕಲಿಸಿದ್ರು ಹೌದು ಮಿಲ್ಟ್ರಿ ಇಲ್ಲ ಕಾನೂನು ಕಾನೂನು ಇದೆ ಅಲ್ಲೂ ಕಾನೂನು ಹೇಗೆ ಮಾಡಬೇಕು ಏನು ಈಗ ಯಾರಾದರೂ ಒಂದು ಮಿಸ್ಟೇಕ್ ಮಾಡಿದ್ರೆ ಅವ್ರಿಗೆ ಚಾರ್ಜ್ ಶೀಟ್ ರೆಡಿ ಮಾಡಬೇಕು ಹೇಗೆ ಮಾಡಬೇಕು ಅಥವಾ ಬೇರೆ ಕಡೆಯಿಂದ ಲೆಟ್ರ್ ಬಂತು ಇಲ್ಲಿಂದ ಲೆಟ್ರ್ ಹೋಗಬೇಕು ಹೇಗೆ ಇದನ್ನೆಲ್ಲ ಅಲ್ಲಿ ಹೇಳಿದ್ರು ಅಲ್ಲಿ ಇನ್ನು ಒಂದು ಹೇಳೋರು ಇಲ್ಲಿ ಹೇಗೆ ಹಾಗೇನೆ ಅಲ್ಲೂ ಕಾನೂನು ನಮಗೆ ಮಿಲ್ಟರಿ ಅವ್ರಿಗೆ ಎರಡು ಕಾನೂನು ಅನ್ವಯಿಸುತ್ತೆ ಸಿವಿಲ್ ಲಾನ್ ಅನ್ವಯಿಸುತ್ತೆ ಮಿಲ್ಟರಿ ಲಾನು ಅನ್ವಯಿಸುತ್ತೆ ಎರಡು ಅನ್ವಯಿಸುತ್ತೆ ನಮಗೆ ನಾವು ಇಲ್ಲಿ ಬಂದು ತಪ್ಪು ಮಾಡಿದ್ರೆ ಇಲ್ಲಿ ಇಲ್ಲ ಸಿವಿಲ್ ಲಾ ಇರುತ್ತೆ ಅಲ್ಲಿ ತಪ್ಪು ಮಾಡಿದ್ರೆ ಮಿಲ್ಟ್ರಿ ಲಾ ಅಲ್ಲಿ ನಮ್ಗೆ ಹೇಳೋರು ನೀವು ತಪ್ಪು ಮಾಡಬೇಡಿ ಅಂತ ನಮ್ಮ ಲಾದೊಳಗೆ ಎಲ್ಲೂ ಹೇಳಿಲ್ಲ ಮಿಲ್ಟ್ರಿ ಲಾದೊಳಗೆ ಯಾವುದೇ ಇಲ್ಲ ತಪ್ಪು ಮಾಡಬೇಡಿ ಅನ್ನಲ್ಲ ಆದರೆ ಈ ತಪ್ಪು ಮಾಡಿದರೆ ನಿಮ್ಗೆ ಈ ಶಿಕ್ಷೆ ಕಾದಿದೆ ಗ್ಯಾರಂಟಿ ಡೆಫಿನೆಟ್ಟು ಅಂತ ಹೇಳೋರು ಅದು ಅನಿವಾರ್ಯ ಆಗಿತ್ತು ಮಿಲಿಟ್ರಿ ಒಳಗೆ ಅದನ್ನೇ ಎಲ್ಲ ಕಲಿತೆ ತುಂಬ ನಾಲೆಡ್ಜ್ ಗೈನ್ ಆಯಿತು ಹೇಳಬೇಕು ಅಂದರೆ ನಾನು ಆಗೇ ಇದ್ದವನು ಇಲ್ಲಿದ್ದಾಗ ಇಲ್ಲಿ ಅಷ್ಟು ಒಳ್ಳೆ ಸ್ಟ್ಯಾಂಡರ್ಡ್ ಆದ ಕಾನ್ವೆಂಟ್ ಆಗಲಿ ಬೇರೆ ಸ್ಕೂಲಲ್ಲಿ ಓದೋನಲ್ಲ ಒಂದು ಸಣ್ಣ ಸ್ಕೂಲು ಹಳ್ಳಿ ಸ್ಕೂಲು ಅದು ಕೂಡ ಅಲ್ಲಿ ಓದಿದ್ದೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ನಾಲೆಡ್ಜ್ ಪಡೆದಿದ್ದೆ ನಾನು ಆ ಕ್ಲರ್ಕ್ ಟ್ರೈನಿಂಗ್ ಕಾಲೇಜಲ್ಲಿ ಅಲ್ಲಿಂದ ನನಗೆ ಮತ್ತೆ ವಾಪಸ್ಸು ಸೆಂಟ್ರಿಗೆ ಬಂದು ಸೆಂಟ್ರಿಂದ ನನಗೆ ಪೋಸ್ಟಿಂಗ್ ಆಯಿತು ಗಂಗ್ಟೋಕಿಗೆ ಸಿಕ್ಕಿಮು ಗಂಗ್ ಗಂಗ್ಟೋಕಿಗೆ ಗಂಗ್ ಟೋಕಿಗೆ ಪೋಸ್ಟಿಂಗ್ ಆಯಿತು ಫಸ್ಟ್ ಪೋಸ್ಟಿಂಗ್ ಅಲ್ಲಾಯ್ತು ಅಲ್ಲಿಗೆ ಹೋದೆ ಅಲ್ಲಿ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಇವತ್ತೇನು ನೀವು ನೋಡ್ತಿರಲ್ಲ ಸ್ವಲ್ಪ ಗಲಾಟೆ ಗದ್ದಲ ಚೈನೀಸ್ ಬಾರ್ಡ್ರಲ್ಲಿ ಚೈನೀಸ್ ಅವ್ರು ನಮಗೂ ಆಗಲೂ ಸ್ವಲ್ಪ ಇತ್ತು ಆಗಲೂ ಕೂಡ ಇತ್ತು ಅಂದ್ರೆ ಅದು ಸೆವೆಂಟಿ ಫೈವಲ್ಲೇ ಅಲ್ಲೇ ನಮ್ಮ ಇಂಡಿಯಾಗ ಸೇರಿದ್ದು ಮುಂಚೆ ಸಪರೇಟ್ ಒಂದು ದೇಶ ಆಗಿತ್ತು ಸಿಕ್ಕಿಂ ಸೆವೆಂಟಿ ಫೈವಲ್ಲೇ ಅಲ್ಲೇ ಅದು ನಮ್ಮ ಇಂಡಿಯಾಗೆ ಸೇರಿದ್ದು ಆಗಲೂ ಕೂಡ ಈ ತರ ಚೈನಾದ್ದು ಸ್ವಲ್ಪ ಅಂದ್ರೆ ಆಗ ಮೀಡಿಯಾ ಇಷ್ಟು ಫಾಸ್ಟ್ ಇರಲಿಲ್ಲ ಏನಲ್ಲಿ ನಡೀತಾ ಇದೆ ಅನ್ನೋದು ಅಷ್ಟಾಗಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಆರ್ಮಿನಲ್ಲಿ ಏನು ನಡೀತಾ ಇದೆ ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಮಾತ್ರ ಫೇಸ್ ಮಾಡ್ತಿದ್ರು ಈಗ ಅಲ್ಲಿಂದ ನನ್ನ ಸಹ ಅದು ಬಾರ್ಡರ್ ಏರಿಯಾ ಫೀಲ್ಡ್ ಏರಿಯಾ ಫೀಲ್ಡ್ ಫಾರ್ಮೇಷನೀಸ್ ಇರುತ್ತೆ ಅಲ್ಲಿಂದ ನನಗೆ ಹಸಿಮಾರ ಬಿನಗುಡಿ ಹಸಿಮಾರ ಅಂತ ಅಸ್ಸಾಮಿಗೆ ಅದು ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿಗೆ ಟ್ರಾನ್ಸ್ಫರ್ ಆದಾಗ ಒನ್ ಇಯರು ಕಲ್ಕತ್ತಾಗ ನನಗೆ ಚಾನ್ಸ್ ಸಿಕ್ತು ಬರಲಿಕ್ಕೆ ಅಟ್ಯಾಚ್ಮೆಂಟ್ ಡ್ಯೂಟಿ ಅಂತ ಬೇರೆ ಅಲ್ಲಿ ಕ್ಲರ್ಕ್ ಶಾರ್ಟೇಜ್ ಇದ್ದಿದ್ದರಿಂದ ಅವ್ರ ಬದಲಿಗೆ ಸ್ವಲ್ಪ ದಿವಸ ವರ್ಕ್ ಮಾಡಬೇಕು ಅಂತ ಅಲ್ಲಿ ಕಳಿಸಿದ್ರು ಅಲ್ಲೋದೆ ಅಲ್ಲಿ ಹೋದಾಗ ನನಗೆ ಬೇರೆ ಬೇರೆದೆಲ್ಲ ಸ್ವಲ್ಪ ಅನುಕೂಲ ಆಯ್ತು ಈಗ ಲೈಬ್ರರಿ ಇತ್ತು ಲೈಬ್ರರಿಯಲ್ಲಿ ಹೋಗಿ ಟೈಮ್ ಸಿಕ್ತಾಗ ಸ್ಟಡಿ ಮಾಡ್ತಿದ್ದೆ ಆ ಸ್ಟಡಿ ಮಾಡಿದಾಗ ನನಗೊಂದು ತುಂಬ ಇಂಟ್ರೆಸ್ಟ್ ಇದ್ದಿದ್ದು ಅಂದರೆ ಏನಾದ್ರು ಇನ್ನೂ ತಿಳ್ಕೊಬೇಕು ಮಿಲ್ಟ್ರಿ ಬಗ್ಗೆ ಅಂತ ಆವಾಗ ನೋಡಿದ್ರೆ ನನಗೊಂದು ಬುಕ್ ಸಿಕ್ತು ಇಂಗ್ಲೀಷಲ್ಲಿ ಟೆನ್ ಡೇಸ್ ಟು ಡಾಕಾ ಅಂತ ಅಂದರೆ ಸೆವೆಂಟಿ ಒನ್ ವಾರ್ ಬಗ್ಗೆ ಪೂರ್ತಿ ಡಿಟೇಲ್ ಆಗಿತ್ತು ಅದರಲ್ಲೆಲ್ಲ ಸ್ಕೆಚ್ಚೇ ಹಾಕಿದ್ದೆವು ಸೆವೆಂಟಿ ಒನ್ ವಾರಗಿಂತ ಮುಂಚೆ ನಮ್ಮ ಇಂಡಿಯನ್ ಆರ್ಮಿದು ಪೊಸಿಷನ್ ಎಲ್ಲೆಲ್ಲಿತ್ತು ವಾರ ಆದಮೇಲೆ ಪೂರ್ತಿ ಡಾಕನ್ ಕ್ಯಾಪ್ಚರ್ ಮಾಡಿದ ಮೇಲೆ ಯಾವ ಕಡೆಯಿಂದ ಆರ್ಮಿ ಹೇಗೆ ಅಟ್ಯಾಕ್ ಮಾಡ್ತು ಹತ್ತು ದಿವಸದಲ್ಲೇ ನಾವು ವಿಜಯ ಸಾಧಿಸಿದ್ದು ಹೇಗೆ ಅದಕ್ಕೆ ಕಾರಣ ಏನು ಬಹಳಷ್ಟು ಅದು ಹೇಳ್ತಾವ್ ಒಂದು ದಿವಸ ಆಗುತ್ತೆ ಅದೆಲ್ಲ ಅಲ್ಗಾಯ್ತು ಹಾಂ ಅದು ನನಗೆ ನಿಜವಾಗ್ಲೂ ಅದರಲ್ಲಿ ಓದಿದ್ನಲ್ಲ ಅದು ನನಗೆ ಹೇಗೆ ಫಿಸಿಕಲ್ ಆಗಿ ನನಗೆ ಸರಿಯಾಗಿ ಗೊತ್ತಾಯ್ತು ಅಂದ್ರೆ ನಾನು ಇದಕ್ಕೆ ಹೋಗಿದ್ದೆ ತ್ರಿಪುರ ಪೋಸ್ಟಿಂಗ್ ಹೋದಾಗ ಅಲ್ಲಿ ಹೋದಾಗ ನನಗೆ ಗೊತ್ತಾಗ ಬಾರ್ಡ್ರ್ ಬಾಂಗ್ಲಾದೇಶ್ ಬಾರ್ಡ್ರ್ ಆವಾಗ ಅಲ್ಲಿ ಗೊತ್ತಾಯ್ತು ನನಗೆ ಓಹ್ ಆವಾಗೆಲ್ಲ ಈ ತರ ಏನು ಇದಿರಲಿಲ್ಲ ಎಕ್ಸ್ಪೈರ್ಡ್ ಆದವ್ರನ್ನ ಅಲ್ಲಿ ಹುತಾತ್ಮ ಆದವ್ರನ್ನ ಮನೆಗೆ ಡೆಡ್ ಬಾಡಿ ಕಳ್ಸೋ ಸುವಿಧ ಇರಲಿಲ್ಲ ಅಲ್ಲೇ ಅವ್ರನ್ನ ಸಮಾಧಿ ಮಾಡ್ತಿದ್ರು ಅದು ಮಾಡಿದ್ದ ಗುರುತುಗಳು ಎಲ್ಲ ನನಗೆ ಸಿಕ್ತು ತ್ರಿಪುರಾಗ ಹೋದಾಗ ಆ ಬಾರ್ಡ್ರಲ್ಲಿ ಇದ್ದಾಗ ವಾರ ಆದಾಗ ಹೇಗೆ ಏನು ಅಂತ ಆಮೇಲೆ ಅಲ್ಲಿ ಕೆಲವರು ಇದ್ದವರು ನಮ್ಗೆ ಹೇಳ್ತಿದ್ರು ಈ ಯುದ್ಧದಲ್ಲಿ ಹೀಗಾಯ್ತು ಹಾಗಾಯ್ತು ಅಂತ ಹೇಳ್ತಿದ್ರು ಇದು ನನ್ಗೆ ಅಲ್ಲೇ ಓದಿದ್ದೆ ಎಲ್ಲಿ ಆ ಟೆನ್ ಡೇಸ್ ಟು ಡಾಕಾದಲ್ಲಿ ಆ ಬುಕ್ಕಲ್ಲಿ ನಾನು ಓದ್ಕೊಂಡಿದ್ದೆ ಅವಾಗ ಅಲ್ಲಿಂದ ನನಗೆ ನೆಕ್ಸ್ಟ್ ಪೋಸ್ಟಿಂಗ್ ಬಂತು ಎ ಐ ಸಿ ರೆಕಾರ್ಡ್ ಎಂ ಟಿ ಔರಂಗಾಬಾದ್ಗೆ ಅಂದ್ರೆ ರೆಕಾರ್ಡ್ ಆಫೀಸ್ ಅಂದ್ರೆ ಈಗ ನಾವು ಏನು ಜಾಯಿನ್ ಆಗ್ತೀವಲ್ಲ ನಮ್ಮ ಜನ್ಮ ಕುಂಡ್ಲಿ ಬರೆಯೋ ಅಂತ ಒಂದು ಆಫೀಸ್ಗಳವು ಈಗ ನಮ್ಮಲ್ಲಿ ಮೂರು ಭಾಗ ಇತ್ತು ಆರ್ಮಿ ಸರ್ವಿಸ್ ಕೋರು ಮತ್ತೆ ಆರ್ಮ್ ಅಂತ ಎರಡು ಭಾಗ ಆರ್ಮಿನಲ್ಲಿ ಆರ್ಮ್ಸ್ ಅಂತ ಅಂದ್ರೆ ಆರ್ಮ್ ಕೋರ್ ಅಂತಾರೆ ಬುಲ್ಡೋಜರ್ ಎಲ್ಲ ಹೋಗ್ತಾವಲ್ಲ ಆರ್ಮಿ ಗನ್ ಎಲ್ಲ ತಗೊಂಡು ಆತರ ಆರ್ಮ್ ಮಾಡುದು ಆರ್ಟಿಲರಿ ಈಗ ಬೋಫರ್ಸ್ ಗನ್ ಎಲ್ಲ ಮಾಡ್ತಾರಲ್ಲ ಆತರ ಫ್ರಂಟ್ ಫೈಟರ್ ಪಾರ್ಟಿಗಳೆಲ್ಲ ಒಂದು ಇನ್ನೊಂದು ಸರ್ವಿಸ್ ಆಯ್ತು ಅಂತ ಅಂದರೆ ಅವರಿಗೆ ಸಪೋರ್ಟ್ ಮಾಡೋ ಅಂಥವೆಲ್ಲ ಬೇರೆವು ನಮ್ಮದು ಅದರಲ್ಲೇ ಒಂದಾಗಿತ್ತು ಆರ್ಮಿ ಸರ್ವಿಸ್ಗೂ ನಮ್ಮಲ್ಲಿ ಮೂರು ಭಾಗ ಒಂದು ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟು ಇನ್ನೊಂದು ಅನಿಮಲ್ ಟ್ರಾನ್ಸ್ಪೋರ್ಟು ಹಾಗೆಯೇ ಸಪ್ಲೈ ಅಂತ ಒಂದು ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಅವ್ರದ್ದು ಎಲ್ಲ ವೆಹಿಕಲ್ಗಳು ಅಂಡರಲ್ಲೂ ಬರ್ತವೆ ಏನು ಜೀಪು ಜೋಂಗ ಕಾರ್ಗಳು ಇದೆಲ್ಲ ಒಂದೊಂದು ಕಂಪ್ನಿಲ್ ಇದ್ರೆ ದೊಡ್ಡ ದೊಡ್ಡ ತ್ರೀ ಟನ್ನು ಸೆವೆನ್ ಟನ್ನರು ಟ್ಯಾಂಕ್ ತಗೊಂಡು ಹೋಗುವಂಥ ಟ್ಯಾಂಕ್ ಟ್ರಾನ್ಸ್ಪೋರ್ಟರ್ಗಳು ಇಂಥದೆಲ್ಲ ಅದರಲ್ಲಿರ್ತದೆ ಇರ್ತದೆ ಟ್ರಿಪ್ಪರ್ಗಳು ಈ ಗಾಡಿಗಳೆಲ್ಲ ಒಂದು ಬರ್ತದೆ ಇನ್ನೊಂದು ಡಿಪಾರ್ಟ್ಮೆಂಟ್ ಬಂದರೆ ಅನಿಮಲ್ಲು ಈಗ ಅದೆಲ್ಲ ಆದಷ್ಟು ಕಡಿಮೆ ಆಗಿದೆ ಮುಂಚೆ ಅಷ್ಟಿಲ್ಲ ಯಾಕೆಂದ್ರೆ ಈಗ ಅವಾಗೆಲ್ಲ ರೋಡು ಫೆಸಿಲಿಟಿ ಇರಲಿಲ್ಲ ಹತ್ತಾರು ಕಿಲೋಮೀಟರ್ ಬೈ ಫುಟೇ ಹತ್ಬೇಕಾಗಿತ್ತು ಬೆಟ್ಟ ಎಲ್ಲ ಬಾರ್ಡರ್ಲೆಲ್ಲ ಹಿಲ್ ಏರಿಯಾದಲ್ಲಿ ಅವಾಗ ಆ ಕಚ್ಚಾರ ಅಂತ ಹೇಳ್ತಾರೆ ಕತ್ತೆಗಳು ನೋಡ್ಲಿಕ್ಕೆ ಅವರು ಕತ್ತೆಗಾರ ತಂದ್ರು ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿರ್ತದೆ ಕುದುರೆ ಅಷ್ಟೇ ಹೈಟು ಅಷ್ಟೇ ಇನ್ನೂ ಸ್ಟ್ರಾಂಗ್ ಆಗಿರ್ತಿದ್ದ ಅದನ್ನ ಅಪ್ಟರ್ ಮಾಡೋಕ್ಕೆ ಬೇರೆ ಒಂದು ಇದಿತ್ತು ವಿಭಾಗ ಆ ಭಾಗದವರು ಅನಿಮಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳೋರು ಇನ್ ಸಪ್ಲೈ ಅಂತ ಅಂದ್ರೆ ನಾವು ಏನೇನು ಮಿಲಿಟರಿ ಅವರಿಗೆ ಸಪ್ಲೈ ಮಾಡಬೇಕು ಇಂದ ಹಿಡಿದು ನಮ್ದು ವೆಜಿಟೇರಿಯನ್ನು ಏನು ತರಕಾರಿ ಹಣ್ಣು ಹಂಪಲು ಇದೆಲ್ಲ ನಾನ್ವೆಜು ಮಟನ್ನು ಚಿಕನ್ನು ಎಗ್ ಫಿಶ್ ಇದನ್ನೆಲ್ಲ ಸಪ್ಲೈ ಮಾಡೋದು ಇನ್ನೊಂದು ವಿಭಾಗ ಅವ್ರದ್ದು ಏನು ಅಂದ್ರೆ ಎಲ್ಲ ಸಿವಿಲಿಯನ್ಸ್ ಕಾಂಟ್ರಾಕ್ಟರ್ ಜೊತೆ ಜಾಸ್ತಿ ಡೀಲಿಂಗು ಫಾರ್ಮೇಷನ್ ಅಲ್ಲಿ ಕಾಂಟ್ರಾಕ್ಟ್ ಟೆಂಡರ್ ಹಾಕೋರು ಟೆಂಡರ್ ಇಂದ ಕಾಂಟ್ರಾಕ್ಟ್ ಅಪ್ರೂವ್ ಆಗೋದು ಒಂದು ರೀಸನೇಬಲ್ ರೇಟ್ ಯಾರು ಇರೋದು ಇವರು ಸಶಕ್ತರು ಮಾಡಲಿಕ್ಕೆ ನಮ್ಮ ಸಪ್ಲೈ ಮಾಡ್ಲಿಕ್ಕೆ ಅಂದಾಗ ಅವ್ರಿಗೆ ಕೊಡ್ತಿದ್ರು ಅವ್ರು ಬಂದು ನಮ್ಮ ಸಪ್ಲೈ ಅನ್ನೋ ಒಂದು ಏನು ವಿಭಾಗ ಇತ್ತು ಅಲ್ಲಿಂದ ಅವರು ಡೀಲಿಂಗು ಇದು ಮೂರು ಭಾಗ ಅದ್ರ ಜೊತೆಲಿ ಇನ್ನೂ ಒಂದಿತ್ತು ಎಡಿಇ ಅಂತ ಹೇಳ್ಬಿಟ್ಟು ಅಂದ್ರೆ ಏರ್ ಡ್ರಾಪ್ ಈ ಸಪೋಸ್ ಎಲ್ಲಿ ಕೆಲವು ಕಡೆ ಎಮರ್ಜೆನ್ಸಿ ರೋಡು ರೈಲಲ್ಲಿ ನಾವು ತಗೊಂಡೋಗಕ್ಕಾಗಲಿಲ್ಲ ಈ ತರ ರೇಷನ್ ಅಥವಾ ಈ ವೆಜ್ಜು ವೆಜ್ ರೇಷನ್ಗಳನ್ನ ಆವಾಗ ನಾವು ಆ ಟೈಮ್ ಸರಿ ಸಪ್ಲೈ ಮಾಡಲೇಬೇಕು ಆವಾಗ ಏನು ಮಾಡೋದು ಹೆಲಿಕಾಪ್ಟರ್ ಇಂದ ಡ್ರಾಪ್ ಮಾಡೋ ಕೂಡ ಫೆಸಿಲಿಟಿ ಇತ್ತು ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇತ್ತು ಇಲ್ಲ ಏರಲ್ಲೇ ಹೋಗಿ ಆ ಲೊಕೇಶನ್ ಡ್ರಾಪ್ ಮಾಡಿ ಮಾಡೋರು ಅದನ್ನ ಪ್ಯಾಕ್ ಮಾಡೋದು ಅದನ್ನ ಲೋಡ್ ಮಾಡೋದು ಆ ಬಾರ್ಡರ್ ಪ್ಲೇಸ್ ತಗೊಂಡೋಗಿ ಇದರಲ್ಲಿ ಪ್ಯಾರಾಚೂಟ್ ಕಟ್ಟಿ ಅದನ್ನ ಡ್ರಾಪ್ ಮಾಡೇ ಬರಬೇಕಿತ್ತು ಟೈಮ್ ಸರಿಯಾಗಿ ಎಷ್ಟೋ ಸರಿ ಆಗಿದೆ ನನ್ನ ಲೈಫಲ್ಲೂ ಆ ಥರ ಅವಕಾಶ ಸಿಕ್ತು ನೋಡಿದ್ದೀನಿ ಈ ಥರ ಈ ಮೂರು ಭಾಗ ಅದರಲ್ಲಿ ಈಗ ನಮ್ಮದು ಕ್ಲರಿಕಲ್ ಜಾಬಲ್ಲಿ ಸಪ್ಲೈಗೆ ಬರ್ತಿತ್ತು ಅದರಲ್ಲಿ ಬೇರೆ ಬೇರೆ ಟ್ರೇಡ್ಗಳಿದೆ ಜನರಲ್ ಡ್ಯೂಟಿನೂ ಇದೆ ಎಮ್ ಟಿ ಡ್ರೈವರ್ ಇರ್ತಾರೆ ಅಲ್ಲಿಂದ ಸ್ಟೋರ್ ಟೆಕ್ನಿಕಲ್ ಇರ್ತದೆ ಸ್ಟೋರ್ ಕೀಪಿಂಗ್ ಇರ್ತದೆ ಕ್ಲರ್ಕು ಕ್ಲರ್ಕಲ್ಲೂ ಕೂಡ ಸ್ಟಾಫ್ ಡ್ಯೂಟಿ ಕ್ಲರ್ಕು ಪಿ ಎ ಈ ಥರ ಎಲ್ಲ ಭಾಳಷ್ಟು ಸಿವಿಲಿಯನ್ಸು ನಮ್ಮ ರೆಕಾರ್ಡ್ ಆಫೀಸ್ ಅಂತ ಏನು ಹೇಳ್ತೀವಲ್ಲ ಈ ಪೀಸ್ ಏರಿಯಾ ಈ ಬೆಂಗಳೂರು ಮುಂಬೈ ಈ ಪುಣೆ ಹೈದ್ರಾಬಾದ್ ಚೆನ್ನ ಇಲ್ಲೆಲ್ಲ ಇರ್ತಾರೆ ಅವರು ಈ ರೆಕಾರ್ಡ್ ಆಫೀಸಲ್ಲಿ ಅವರು ಸ್ವಲ್ಪ ಜನ ಇರ್ತಾರೆ ನಾವು ಇರ್ತೀವಿ ಯಾಕೆಂದ್ರೆ ಮ್ಯಾನ್ ಪವರ್ ಜಾಸ್ತಿ ನಮ್ದು ಇಲ್ಲಿ ಕೊಡಕ್ಕಾಗಲ್ಲ ಅಂತೇಳಿ ಸಿವಿಲ್ ಅನ್ನು ಪೋಸ್ಟ್ ಮಾಡ್ತಾರೆ ತಗೊಳ್ತಾರೆ ಅಜೆ ಸಿವಿಲ್ ಆಗ ಅವ್ರ ಅದರಲ್ಲಿ ಈಗ ಅಲ್ಲಿ ಹೆಚ್ಚಾಗಿ ಏನು ಆಫೀಸ್ ಬಾಯ್ ಅಟೆಂಡ್ರು ಅಲ್ಲಿಂದ ಎಲ್ ಡಿ ಸಿ ಯು ಡಿ ಸಿ ಆಫೀಸ್ ಸೂಪರ್ಡೆಂಟ್ ಅವ್ರಿಗೂ ಅವರು ಇರ್ತಿದ್ರು ನಮ್ಮ ಜೊತೆಲಿ ಕಮಾಂಡ್ ಕಂಟ್ರೋಲೆಲ್ಲ ನಮ್ದು ಇರ್ತಿತ್ತು ಮಿಲ್ಟ್ರಿ ಅವ್ರದ್ದು ಈ ಥರನೂ ಇತ್ತು ನಾನು ಸ ಔರಂಗಾಬಾದ್ಗೆ ಹೋದಾಗ ಅಲ್ಲಿ ನಮ್ಮದು ಎಮ್ ಟಿ ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಆಫೀಸಲ್ಲಿ ನಾನು ಕೆಲಸ ಮಾಡಿದೆ ಅಲ್ಲಿ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಇದನ್ನು ಮೂವ್ ಮಾಡಿಸಿದ್ರು ಫುಲ್ಲು ನಮ್ಮ ಆಫೀಸನ್ನೇ ಬೆಂಗ್ಳೂರಿಗೆ ಮಾಡಿಸಿದ್ರು ಯಾಕೆಂದರೆ ನಮ್ದು ಮೂರು ಕಡೆ ಇತ್ತು ಟ್ರೈನಿಂಗ್ ಸೆಂಟ್ರು ಬೆಂಗಳೂರು ಒಂದು ಗಯಾ ಒಂದು ಮೀರಟ್ ಒಂದು ಈ ಮೂರು ಕಡೆ ಇರೋದಕ್ಕಿಂತ ಒಂದ್ ಕಡೆ ಇದ್ರು ಆಸೆ ಅಂತ ಹೇಳ್ಬಿಟ್ಟು ಒಂದೊಂದಾಗ ಅದನ್ನ ಮಾಡಿಸಿದ್ರು ಅದ್ರ ಜೊತೆನಲ್ಲಿ ರೆಕಾರ್ಡ್ ಆಫೀಸ್ಗಳು ಮೂವ್ ಆದವು ಅಕೌಂಟ್ ಆಫೀಸು ಮೂವ್ ಆಯ್ತು ಈಗೆಲ್ಲವೂ ಬೆಂಗಳೂರಲ್ಲೇ ಇದೆ ಹೋಲ್ಸೇಲ್ ಸೆಂಟ್ರು ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಕಡೆ ಇದೆ ನಾರ್ತು ಸೌತ್ ಅಂತ ಹೇಳ್ಬಿಟ್ಟು ಬಟ್ ಒಂದೇ ಕಡೆ ಬೆಂಗಳೂರಲ್ಲಿ ಅಗ್ರ ಒಂದೇ ಕಡೆ ಇದೆ ಅವಾಗ ಬಂದಾಗ ಇಲ್ಲಿ ನನಗೆ ಒನ್ ಇಯರ್ ಹೋಲ್ಡ್ ಮಾಡಿದ್ರು ನಾನಲ್ಲಿ ಎಷ್ಟು ಎಂಬತ್ತೆರಡರಲ್ಲಿ ಹೋಗಿದ್ದೆ ಎಂಬತ್ತೆರಡರಿಂದ ಎಂಬತ್ನಾಲ್ಕರವರೆಗೂ ನಾನು ಅಲ್ಲಿ ಸರ್ವಿಸ್ ಮಾಡಿದೆ ಎಂಬತ್ತೈದರಲ್ಲಿ ಇಲ್ಲಿ ಮೂವ್ ಮಾಡಿದರು ಇಲ್ಲಿಗೆ ಬೆಂಗಳೂರಿಗೆ ಮೂವ್ ಮಾಡಿದಾಗ ಏನಾಯ್ತು ಅಂದರೆ ಎಲ್ಲ ಬಿಟ್ಬಿಟ್ರು ಜಾಬು ಮಹಾರಾಷ್ಟ್ರದವ್ರಿದ್ರು ಅವರೆಲ್ಲ ಬಿಟ್ಬಿಟ್ರು ಸ್ಟ್ರೆಂತ್ ಕಡಿಮೆ ಆಯಿತು ಒಂದು ಹೊಸದಾಗಿ ಎಲ್ಲ ಡಾಕ್ಯುಮೆಂಟು ಫರ್ನಿಚರ್ ಎಲ್ಲ ಇಲ್ಲಿ ಬಂದಿದೆ ಅದನ್ನು ಸೆಟ್ ಮಾಡಬೇಕು ಹಂಗಾಗಿ ನಮ್ಗೆ ಇಲ್ಲಿ ಅಪ್ ಮಾಡಿದ್ರು ಪೋಸ್ಟಿಂಗ್ ಎಲ್ಲ ಸ್ಟಾಪ್ ಮಾಡಿಸಿದ್ರು ನೀವು ಪೋಸ್ಟಿಂಗ್ ಹೋಗೋರು ಟ್ರಾನ್ಸ್ಫರ್ ಹೋಗೋ ಆಗಿಲ್ಲ ಈಗ ಇದು ಅಪ್ ಟು ಡೇಟ್ ಆಗೋರಿಗೆ ಅದು ಬಿಟ್ಟರೆ ನಾನು ಸೌತ್ ಇಂಡಿಯಾಕ್ಕೆ ಟ್ರಾನ್ಸ್ಫರ್ ನನಗೆ ಕೊಡಲೇ ಇಲ್ಲ ನನ್ನ ಸರ್ವೀಸಲ್ಲಿ ಮೂವತ್ತು ವರ್ಷ ಸರ್ವೀಸಲ್ಲಿ ನಾನು ಬೆಂಗಳೂರಿಗೆ ಟ್ರೈನಿಂಗ್ ಒಂದು ಬಿಟ್ಟರೆ ಇಲ್ಲಿ ಪೋಸ್ಟಿಂಗ್ ಅಂತ ಹೇಳಿ ಬರಲಿಲ್ಲ ಚೆನ್ನೈಗೂ ಇಲ್ಲ ಅಂದ್ರೆ ತಮಿಳ್ನಾಡುಗೂ ಇಲ್ಲ ಕೇರಳಕ್ಕೂ ಇಲ್ಲ ಆಂಧ್ರಕ್ಕೂ ಇಲ್ಲ ಅಂಧವೇ ಓಡಾಡಿದ್ದೀನಿ ಬೇರೆ ಬೇರೆ ಡ್ಯೂಟಿ ಬೇಕು ಅಂದಾಗ ಹೋಗಿ ಓಡಾಡಿ ಬಂದಿದೀವಿ ಅಷ್ಟು ಬಿಟ್ರೆ ಪರ್ಮನೆಂಟ್ ಆಗಿ ಅಲ್ಲೇ ಪೋಸ್ಟ್ ಆಗಿರೋದು ನನಗೆ ಇಲ್ವೇ ಇಲ್ಲ ನಾನು ಕೇಳಲು ಇಲ್ಲ ಬಹಳಷ್ಟು ಜನ ಸರ್ವಿಸಲ್ಲಿ ಈ ಥರ ಎಲ್ಲ ತಗೊಳ್ತಾರೆ ಒಂದು ಚಾನ್ಸ್ ಇದೆ ಒಂದು ಪ್ರಿವಿಲೇಜ್ ಇದೆ ಏನು ಪ್ರಿವಿಲೇಜ್ ಅಂದ್ರೆ ಆ ನಮ್ಮ ಮನೆ ಅಂಥ ಯಾವ್ದಾರು ಯೂನಿಟ್ಗೆ ರೆಜಿಮೆಂಟ್ ಆಗಿರ್ಬೋದು ಸೆಂಟರ್ ಆಗಿರ್ಬೋದು ಯಾವುದೇ ಆಗಿರಲಿ ಅಲ್ಲಿಗೆ ನಾವು ಕೇಳಿ ತಗೋಬಹುದು ಬಟ್ ನಾನು ಸರ್ವಿಸ್ ಕೇಳಲೇ ಇಲ್ಲ ಎಲ್ಲಿಗೆ ನನಗೆ ಟ್ರಾನ್ಸ್ಫರ್ ಬಂತೋ ಅಲ್ಲಿಗೆ ಹೋಗ್ತಾನೇ ಇದ್ದೆ ಯಾವಾಗಲೂ ನಾನು ಹೀಗೆ ಆಗಬೇಕು ಹಾಗೆ ಆಗಬೇಕು ಹೀಗೆ ಮಾಡಬೇಕು ಅನ್ನೋ ಯಾವ ಪ್ಲಾನಿಂಗಲ್ಲೂ ಹೋಗಲಿಲ್ಲ ಏನು ಡ್ಯೂಟಿ ಸಿಕ್ತೋ ಅದನ್ನ ಮಾಡ್ತಾ ಹೋದೆ ಮೇಯ್ನ್ ಆಗಿ ನನಗೆ ಟ್ರಾನ್ಸ್ಫರ್ ಇಂಥ ಕಡೆಗೆ ಬಂದ ಅನುಕೂಲ ಆಗುತ್ತೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಏನಿಲ್ಲ ಎಲ್ಲಿಗೆ ಬರುತ್ತೋ ಅಲ್ಲಿ ಹೋಗ್ತಾ ಇದ್ದೆ ಈಗೇನು ಇದರಲ್ಲಿ ಹೇಳ್ತಾರಲ್ಲ ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನಲ್ಲ ನಿನ್ನ ಕರ್ಮವನ್ನು ನೀನು ಮಾಡು ಫಲ ಏನು ಸಿಗುತ್ತೋ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಹಾಗೇನೆ ಕರ್ಮ ಅಂತ ಅಂದ್ರೆ ಇಲ್ಲಿ ಪಾಪ ಪುಣ್ಯದ ಕರ್ಮ ಅಲ್ಲ ಕಾಯಕ ನಮ್ ಕೆಲ್ಸಗಳು ಏನ್ ಸಿಗುತ್ತೋ ಅದನ್ನ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಆಗಿ ಬರ್ತದೆ ಅಂದ್ರೆ ನಾನೇ ಮೂವತ್ತು ವರ್ಷ ಸರ್ವಿಸ್ ಮಾಡೋವರೆಗೂ ನಾನು ಎಲ್ಲೂ ನನಗೆ ಹೀಗೆ ಇರಬೇಕು ಹಾಗೆ ಬೇಕು ಅಂತ ಕೇಳ್ದವನಲ್ಲ ಅಂತ ಕಡೆ ತಗೊಂಡವನಲ್ಲ ಆದ್ರೂ ನಾನು ಮಾಡ್ತಾ ಹೋದೆ ನನಗೆ ಪ್ರೊಮೋಷನ್ ಬೇಕು ಅಂತ ನಾನು ವರ್ಕ್ ಮಾಡಲಿಲ್ಲ ಎಲ್ಲೂ ಆಟೋಮೆಟಿಕ್ ಆಗಿ ನನ್ನ ಅದೃಷ್ಟಕ್ಕೆ ಬರ್ತಾನೆ ಇತ್ತು ಹಾಗೂ ಒಂದ್ಸರಿ ನಾನು ಇದರಲ್ಲಿದ್ದಾಗ ಅದೇ ಅಸ್ಸಾಮಲ್ಲಿದ್ದಾಗ ಏನೋ ಒಂದು ಮನಸ್ಸಿಗೆ ಭಾವನೆ ಬಂತು ಬೇಡ ನಾನು ಪ್ರೊಮೋಷನ್ ತಗೊಂಡ್ರೆ ಹೆಚ್ಚು ವರ್ಷ ಸರ್ವಿಸ್ ಮಾಡಬೇಕಾಗುತ್ತೆ ಬೇಡ ಅಂತ ಏನೋ ಭಾವನೆ ಬಂತು ಆಗ ನಾನು ಪ್ರೊಮೋಷನ್ ಕ್ಯಾಡ್ರ್ ಮಾಡಲಿಲ್ಲ ಫಸ್ಟಲ್ಲೇ ಸ್ಟಾರ್ಟಿಂಗಲ್ಲಿ ಏನೋ ಒಂದು ಟೂ ಇಯರ್ಸ್ ಆಗಿತ್ತು ತ್ರೀ ಇಯರ್ಸಲ್ಲೇ ಲೆಟ್ರ್ ಬಂತು ನಂಬರ್ ಸೌಂಡ್ ಸೌಂಡ್ಸ ಕ್ಲಾಕ್ ಸೌಂಡ್ ಇಸ್ ಗೋಯಿಂಗ್ ಟು ಸೂಪ್ರಸೀಡ್ ಪ್ರೊಮೋಷನ್ ಅಂತ ಹೇಳಿ ಅದು ನಮ್ಮ ಇವರಿಗೆ ಆಫೀಸರ್ ಕಮಾಂಡಿಂಗ್ ಹತ್ರ ಹೋಯ್ತು ಅವ್ರು ಕೇಳಿ ಕರೆದು ಕೇಳಿದೆ ಯಾಕಪ್ಪ ನೀನು ಮಾಡಿಲ್ಲ ಅಂತ ಬಿಡಿ ಸರ್ ಇರೋರ್ ದಿಸ್ ಹೀಗೆ ಮಾಡ್ತೀನಿ ನಾನು ಏನು ಪ್ರೊಮೋಷನ್ ಬೇಕು ಅಂತ ಏನಿಲ್ಲ ಏ ಹಾಗೆಲ್ಲ ಮಾಡಬಾರ್ದು ಹಾಗೆಲ್ಲ ಮಾಡಬಾರ್ದು ಸರ್ ನಾನು ಒಂದು ಮಿನಿಮಮ್ ಏನು ಹದಿನೈದು ವರ್ಷ ಇದೆಯಲ್ಲ ಅಷ್ಟು ಮಾಡ್ಬಿಡ್ತೀನಿ ಸರ್ ಖುಷಿಯಿಂದ ಅಷ್ಟು ದಿವಸ ಮಾಡ್ತೀನಿ ಅಂತ ಏ ನೀನು ಹೊರಟೋಗೋದು ನಿನ್ನಿಷ್ಟ ತುಂಬ ಜಾನಾ ಆತು ಜಾವ್ ಕೊಯ್ ಇಕ್ತಾನೇ ಆ ಲೇಕಿನ್ ತುಮ್ ಉಸ್ಕೆಲೆ ಪ್ರೊಮೋಷನ್ ಕೇವರು ಹೋಗ್ರೆ ಅವಾಗ ನನ್ಗೆ ಹೇಳಿದ್ರು ನೀನು ಪ್ರೊಮೋಷನ್ ತಗೋ ಹೋಗಬೇಕು ಅಂದಾಗ ನೀನು ಹೋಗು ಯಾರಿಗೊತ್ತು ಅವ್ರು ಹೇಳಿದ್ದು ಭವಿಷ್ಯ ಸರಿ ಸತ್ಯ ಆಯಿತು ಅವರು ಕಾಶ್ಮೀರ್ ಪಂಡಿತು ಪುಷ್ಕರ್ನಾಥ್ ದಾಸ್ ಅಂತ ಹೇಳಿ ಅವ್ರು ಹೇಳಿದ್ರು ನೀನು ದಡ್ಡ ಹಾಗೆಲ್ಲ ಮಾಡಬಾರ್ದು ಪ್ರೊಮೋಷನ್ ತಗೋ ನಿನಗೇನು ಫಿಸಿಕಲ್ ಫಿಟ್ನೆಸ್ ಇದೆ ಎಲ್ಲವೂ ಇದೆ ಫಿಟ್ ಇದೀಯಾ ಯಾಕೆ ತಗೋಬಾರ್ದು ನೀವು ತಗೊಳ್ದಾದ್ರೆ ಏನಾಗುತ್ತೆ ಅಂದ್ರೆ ಪ್ರೊಮೋಟ್ ಆಗಿ ನೀನು ಜೂನಿಯರ್ ಸೀನಿಯರ್ ಆಗ್ತಾರೆ ಆಗ ತುಂಬಾ ಬೇಜಾರಾಗುತ್ತೆ ಅದರಿಂದ ನೀವು ತಗೊಳ್ಲೇಬೇಕು ಇದನ್ನ ಡೋಂಟ್ ವರಿ ನೀಚಾರ್ಜ್ ಹೋಗ್ಬೇಕು ಅಂದ್ರೆ ಹೋಗಿ ಅಂತ ಟೈಮ್ಗೆ ಯಾರಿಗೊದ್ನೈದು ಗೊತ್ತು ನೀನು ಜೂನಿಯರ್ ಕಮಿಷನ್ ಆಫೀಸರ್ ಆಗ್ಬೋದು ಅಂತ ಒಂದು ಸುಮ್ಮನೆ ಒಂದು ನುಡಿ ನುಡಿದ್ರು ಹಾಗೆ ನಾನು ಹದಿನೈದು ವರ್ಷದೊಳಗೆ ಜೂನಿಯರ್ ಕಮಿಷನ್ ಆಫೀಸರ್ ಆದೆ ಅವತ್ತು ಅವ್ರ ಮಾತು ಕೇಳದೇ ಇದ್ದಿದ್ರೆ ನಾನು ಸಿಪಾಯಿನಲ್ಲೇ ಬರಬೇಕಾಗಿತ್ತು ಹೀಗೆ ಯಾಕೆಂದ್ರೆ ಅವರು ಹೇಳಿದ್ದು ಸತ್ಯ ಇತ್ತು ಸರಿ ಇತ್ತು ಓಕೆ ಅಂತೇಳಿ ಮಾಡಿದೆ ಅಂದರೆ ಏನು ಹೇಳ್ತಾರೋ ಅದನ್ನ ಮಾಡ್ತಾ ಹೋಗ್ತಿದ್ದೆ ಇದಕ್ಕಿದೆ ಉದಾಹರಣೆ ನಾನು ಮಾಡ್ತಾ ಬಂದೆ ಆಮೇಲೆ ಅಲ್ಲಿಂದ ನನಗೆ ರೆಕಾರ್ಡ್ ಆಫೀಸಿಂದ ಟ್ರಾನ್ಸ್ಫರ್ ಬಂತು ಕಾಶ್ಮೀರಕ್ಕೆ ಬಾರ್ಡ್ರು ಬಟ್ ಸಿಕ್ಕಿಮಲ್ಲೂ ಬಾರ್ಡ್ರಿತ್ತು ಇತ್ತು ಆಗ ನನಗೆ ಅಷ್ಟಾಗಿ ಇದು ಬಾರ್ಡರ್ ಅನ್ನಿಸ್ತಿರ್ಲಿಲ್ಲ ಅಂದ್ರೆ ರೋಡು ಇದೆಲ್ಲ ಇತ್ತಲ್ಲ ಮೂಮೆಂಟ್ಸು ಅದೆಲ್ಲ ಬಹಳ ಕಷ್ಟ ಇತ್ತು ಈಗಿನ ಅಷ್ಟು ಅನುಕೂಲ ಇರಲಿಲ್ಲ ಕಾಶ್ಮೀರದಲ್ಲೂ ಅಷ್ಟೇ ಕಾಶ್ಮೀರಕ್ಕಿಂತ ಅದು ಡೇಂಜರ್ ಇತ್ತು ಅಸ್ಸಾಂ ಸೈಡು ನಾರ್ತ್ ಏನಿತ್ತಲ್ಲ ನಾರ್ತ್ ಈಸ್ಟ್ ಅದು ಬಹಳ ಡೇಂಜರು ಕಾಶ್ಮೀರ ಕಡೆ ಎಷ್ಟೋ ಪರವಾಗಿಲ್ಲ ಆದರೂ ನಾನು ಅಲ್ಲಿ ಹೋದೆ ಮತ್ತೆ ನೀವು ನೀವು ಇದ್ದಾಗ ಸರ್ ಮರೆಯಲಾದಂಥ ಒಂದು ಘಟನೆಗಳು ಹಾ ಇತ್ತು ನಾನು ಅಲ್ಲಿ ಕಾಶ್ಮೀರಕ್ಕೆ ಹೋದಾಗ ಎರಡು ವರ್ಷ ಏನೂ ಇರಲಿಲ್ಲ ಏಟಿ ಸೆವೆನ್ನಿಂದ ಏಯ್ಟಿ ನೈನ್ವರೆಗೆ ಏನೂ ಇರಲಿಲ್ಲ ನನ್ನ ಜೊತೆ ಎಮ್ ಟಿ ಡ್ರೈವರ್ ಇದ್ದ ಮೈಸೂರು ಹುಡುಗ ವಾಸು ಅಂತ ಅವನು ಗಾಡಿ ತಗೊಂಡು ಹೋದಾಗ ನಮ್ಮ ಯೂನಿಟಿಯಿಂದ ಮುಂದೆ ಹೋದ್ಮೇಲೆ ಒಂದು ಹಳ್ಳಿ ಊರು ಕಡೆಯಿಂದ ಅಟ್ಯಾಕ್ ಮಾಡಿದ್ದು ಡ್ರೈವರು ನಮ್ಮ ಮೈಸೂರು ಹುಡುಗನೇ ಇದ್ದ ವಾಸು ಅವನಿಗೂ ಗೋಲಿ ಬಿದ್ದಿತ್ತು ಬಿದ್ದರು ಕೆಳಗೆ ಬಿದ್ದವನವನು ಫ್ರಂಚ್ ತರ ಇತ್ತು ಕಾಲುವೆ ಬಗ್ಗಿ ಕ್ರೋಲಿಂಗ್ ನಲ್ಲೇ ಕ್ರೋಲಿಂಗ್ ನಲ್ಲೇ ಮುಂದೆ ಹೋಗ್ಬಿಟ್ಟಿದ್ದ ನೈಟು ಟ್ವೆಲ್ ಓ ಕ್ಲಾಕ್ ಎಲ್ಲ ಟೀಮ್ ಎಲ್ಲ ಹೋಯ್ತು ಫಸ್ಟ್ ಲೈಟ್ ಅಂದ್ರೆ ಸೂರ್ಯ ಉದಯ ಉದಯಕ್ಕಿಂತ ಮುಂಚೆನೆ ಎಲ್ಲ ಊರನ್ನು ಕವರ್ ಮಾಡಿದ್ರು ಅವಾಗ ಸಿಗ ಇಬ್ಬರು ಟಾರ್ಚರ್ ಕೊಟ್ಟು ಕೇಳಿದಾಗ ಒಬ್ಬ ಹೇಳ್ದ ಒಬ್ಬ ಡ್ರೈವರ್ ಇದ್ದ ಕಪ್ಪಿಗೆ ಅವನು ಒಂದ್ ಕಿಲೋಮೀಟರ್ ಮುಂದಕ್ಕೆ ಹೋಗಿದ್ದ ಕ್ರೋಲಿಂಗ್ ಮಾಡ್ಕೊಂಡು ರಕ್ತ ಸೋರಿತ್ತು ಆ ರಕ್ತ ಸೋರಿದ ಕಡೆನೇ ನಾವು ಸರ್ಚ್ ಮಾಡ್ಕೊಂಡು ಹೋದ ಅವಾಗ ಅವನು ಸಿಕ್ಕಿದ ಅವನು ಅಲ್ಲಿ ಸಾಯಿಸ್ದು ಎಲ್ಲ ಹೇಳ್ದ ಆಗಮ್ಮ